हाय फ्रेंड्स, वेलकम टू माय चैनल। फ्रेंड्स, इवत्तिन वीडियोदल्ली ओंदु होस बिजनेस बग्गे तिळिस्कोड्तीनि। सो फ्रेंड्स, ई बिजनेस के मार्केट नल्ली तुंबा हेच्चु डिमांड इदे, याकंद्रे फ्रेंड्स इदु एको फ्रेंड्ली प्रोडक्ट्स आगिदे। सो फ्रेंड्स, हागागि प्रतियोब्बरू कूड प्रतिदिननू कूड ई प्रोडक्ट्स अन्नु यूस माड्तारे। फ्रेंड्स, नीवु ई बिजनेस न स्टार्ट माडिद्रे ग्यारंटी हेच्चिन प्रॉफिट बरुत्ते। सो हागादरे फ्रेंड्स, इवत्तिन वीडियोदल्ली नानु तिळिस्कोडुवंत बिजनेस यावुदु अंद्रे, फ्रेंड्स इवाग इल्ली नोड्ता इद्दीरल्ल, इदु बंदु बयोडिग्रेबल गार्बेज ब्याग अथवा ट्राश ब्याग अंत ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೆ ಅಂದ್ರೆ ಫ್ರೆಂಡ್ಸ್ ಇದು ಪ್ಲಾಸ್ಟಿಕ್ ಅಲ್ಲ ಫ್ರೆಂಡ್ಸ್, ಇದನ್ನ ನಿಮ್ಮ ಮನೆಯಲ್ಲಾಗಿರ್ಬೋದು, ಕಮರ್ಷಿಯಲ್ ಶಾಪ್ನಲ್ಲಾಗಿರ್ಬೋದು, ಎಲ್ಲೇ ಆದ್ರೂ ಸರಿ ನಿಮ್ಗೆ ಡಸ್ಟ್ಬಿನ್ ಇರುತ್ತಲ್ವಾ, ಅದಕ್ಕೆ ಈ ಕವರ್ ಅನ್ನ ಹಾಕಿ ಇಟ್ಕೊಳ್ತಾರೆ। ಅದರಲ್ಲಿ ದೊಡ್ಡ ಮೊತ್ತದಲ್ಲಿ ಕಸವನ್ನ ಇಟ್ಕೊಳ್ಬಹುದು, ನಂತರ ಕಸವನ್ನ ಇದರೊಳಗೆ ಹಾಕೊಂಡು ತಗೊಂಡೋಗಿ ನೀವು ಎಲ್ಲಿಯಾದ್ರೂ ಹತ್ರದಲ್ಲಿ ಮುನ್ಸಿಪಾಲಿಟಿ ಡಸ್ಟ್ಬಿನ್ ಇರುತ್ತೆ ಅಲ್ವಾ, ಅದರೊಳಗೆ ನೀವು ಹಾಕ್ಬೋದು। सो फ्रेंड्स, इदु प्लास्टिक अल्ल, इदन्न मण्णिनल्ली हाकिद्रे मण्णिनल्ली मिक्स आगि होगुत्ते, एको फ्रेंडली इदु। सो इदु परिसरक्के यावुदे रीतिय हानियन्नु कूड माडोदिल्ल। सो हागागि इदन्न बळसोदिक्के इवाग वन टाइम प्लास्टिक यूज माडोदिक्के ब्यान माडिदारे, अदरिंद तुंबा जनरु प्लास्टिक ब्यान आगिदे अंत यूज माडोदिल्ल। आदरे फ्रेंड्स, वन टाइम यूज माडोदिक्के ब्यान माडिदारे, ಹಾಗೇನೆ ಪ್ಲಾಸ್ಟಿಕ್ ಅನ್ನು ರೀಸೈಕ್ಲಿಂಗ್ ಮಾಡೋದಕ್ಕೆ ಆಗದೇ ಇರುವಂತದನ್ನ ಬ್ಯಾನ್ ಮಾಡಿದ್ದಾರೆ ಅಷ್ಟೇ, ಎಲ್ಲಾ ಪ್ಲಾಸ್ಟಿಕ್ ಅನ್ನು ಕೂಡ ಬ್ಯಾನ್ ಮಾಡಿಲ್ಲ। ರೀಸೈಕ್ಲಿಂಗ್ ಮಾಡೋದಕ್ಕೆ ಆಗುವಂತ ಬ್ಯಾಗ್ಸ್ ಗಳು ಪ್ಲಾಸ್ಟಿಕ್ಸ್ ಗಳನ್ನು ಬಳಸ್ತಾರೆ। ಇಲ್ಲಿ ಇವಾಗ ನೋಡ್ತಾ ಇದ್ದೀರಲ್ವಾ, ಇದೆ ರೀಸೈಕ್ಲಿಂಗ್ ಮಾಡೋದಕ್ಕೆ ಬರುವಂತದ್ದು। ಸೋ ಫ್ರೆಂಡ್ಸ್, ನೀವು ಈ ರೀತಿಯ ಮಿಷನ್ ಅನ್ನು ಇಟ್ಕೊಂಡ್ರೆ ಈ ರೀತಿಯ ಟ್ರ್ಯಾಶ್ ಬ್ಯಾಗ್ಸ್ ಅಥವಾ ಗಾರ್ಬೇಜ್ ಬ್ಯಾಗ್ಸ್ ಅನ್ನು ನೀವು ತಯಾರಿ ಮಾಡಿ ಮಾರ್ಕೆಟ್ ನಲ್ಲಿ ಸೇಲ್ ಮಾಡ್ಕೊಳ್ಳಬಹುದು, ಒಳ್ಳೆ ಆದಾಯ ಬರುವ ಬಿಸ್ನೆಸ್ ಇದು। सो फ्रेंड्स, ಇದರಲ್ಲಿ ನಿಮಗೆ ಕಾಂಪಿಟೇಷನ್ ಕೂಡ ಸ್ವಲ್ಪ ಕಡಿಮೆನೇ ಇರುತ್ತೆ। ನೀವು ಎಲ್ಲಿಯಾದರೂ ಸರಿ ಯಾವುದೇ ಜಿಲ್ಲೆಯಾಗಿರಬಹುದು, ಯಾವ ರಾಷ್ಟ್ರಕ್ಕಾದರೂ ನೀವು ಇದನ್ನ ಸಪ್ಲೈ ಮಾಡಬಹುದು, ಪಕ್ಕದಲ್ಲಿರುವ ರಾಷ್ಟ್ರಗಳಿಗೆಲ್ಲ ಸಪ್ಲೈ ಮಾಡಬಹುದು, ಅಷ್ಟು ದೊಡ್ಡ ಪ್ರಾಫಿಟ್ ಬರುತ್ತೆ ಇದರಲ್ಲಿ। ಸೊ ಇವಾಗ ಈ ಮಿಷನ್ ಪ್ರೈಸ್ ನೋಡೋದಾದ್ರೆ, ಇದರಲ್ಲಿ ಆಟೋಮ್ಯಾಟಿಕ್, ಫುಲ್ಲಿ ಆಟೋಮ್ಯಾಟಿಕ್, ಸೆಮಿ ಆಟೋಮ್ಯಾಟಿಕ್ ಅಂತ ಇರುತ್ತೆ। ಫುಲ್ಲಿ ಆಟೋಮ್ಯಾಟಿಕ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ, ಸೆಮಿ ಆಟೋಮ್ಯಾಟಿಕ್ ಸ್ವಲ್ಪ ಕಡಿಮೆ ಇರುತ್ತೆ। ಸೊ ಯಾವುದೇ ಆದರೂ ಒಂದು 5 ಲಕ್ಷ ರೂಪಾಯಿಯಿಂದ ಮಿಷನ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ। ಒಂದು ಒಳ್ಳೆ ಮಿಷನ್ ಬೇಕು ಅಂದ್ರೆ ಈ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ। ಆ ರೇಂಜ್ ನೋಡೋದಾದ್ರೆ 10 ಲಕ್ಷದಲ್ಲಿ, 17 ಲಕ್ಷದಲ್ಲಿ, 20 ಲಕ್ಷದಲ್ಲಿ, ಹೀಗೆ ಡಿಫರೆಂಟ್ ಡಿಫರೆಂಟ್ ಆಗಿ ಇರುತ್ತೆ। ನಿಮಗೆ ಪ್ರೊಡಕ್ಷನ್ ಎಷ್ಟು ಇರುತ್ತೆ, ಗಂಟೆಗೆ ಎಷ್ಟು ಪ್ರೊಡಕ್ಷನ್ ಕೊಡುತ್ತೆ ಅಂತ ಇದರ ಮೇಲೆ ಪ್ರೈಸ್ ಅನ್ನೋದು ಡಿಪೆಂಡ್ ಆಗಿರುತ್ತೆ। ನೀವು ಮಿನಿಮಮ್ ಈ ಬಿಸಿನೆಸ್ ನ ಸ್ಟಾರ್ಟ್ ಮಾಡೋದಾದ್ರೆ ಒಂದು 12 13 ಲಕ್ಷ ರೂಪಾಯಿ ಇಟ್ಕೊಳ್ಳಬೇಕಾಗುತ್ತೆ। ಅಂದ್ರೆ ಈ ಮಿಷನ್ ಜೊತೆಗೆ ವರ್ಕಿಂಗ್ ಕ್ಯಾಪಿಟಲ್ ಅನ್ನು ಕೂಡ ಸೇರಿಸಿ ಹೇಳ್ತಾ ಇದ್ದೀನಿ। ಸಣ್ಣ ಮೊತ್ತದಲ್ಲಿ ಸೆಮಿ ಆಟೋಮ್ಯಾಟಿಕ್ ಮಿಷನ್ ನಿಂದ ಸ್ಟಾರ್ಟ್ ಮಾಡೋದಾದ್ರೆ ಈ ಮಿಷನ್ ಗೆ ಸಂಬಂಧಿಸಿದ ಡೀಟೇಲ್ಸ್ ಅನ್ನ ಟೆಲಿಗ್ರಾಮ್ ಪೇಜ್ ನಲ್ಲಿ ಲಿಂಕ್ ನ ಕೊಟ್ಟಿದ್ದೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ। ಸೊ ಫ್ರೆಂಡ್ಸ್, ನೀವು ಅಲ್ಲಿಂದನೇ ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಏನು ಇಲ್ಲ, ನೀವು ಗೂಗಲ್ ನಲ್ಲಿ ಇಲ್ಲ ಇಂಡಿಯಾ ಮಾರ್ಟ್ ವೆಬ್ಸೈಟ್ ನಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲಿ ನಿಮ್ಗೆ ನಂಬರ್ ಆಫ್ ಸಪ್ಲೈಯರ್ಸ್ ಇರ್ತಾರೆ, ಅಲ್ಲಿ ನಿಮ್ಗೆ ಯಾರು ಕಡಿಮೆ ರೇಟ್ ಗೆ ಕೊಡ್ತಾರೋ ಅಂತ ನೋಡ್ಕೊಂಡು ನೀವು ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ। ಸೊ ನೆಕ್ಸ್ಟ್ ನಿಮ್ಗೆ ಬೇಕಾಗುವ ಡೀಟೇಲ್ಸ್ ಅಂದ್ರೆ, ಇದಕ್ಕೆ ರಾ ಮೆಟೀರಿಯಲ್ಸ್ ಎಲ್ಲವನ್ನು ಕೂಡ ಆ ಮಿಷನ್ ತಗೊಳ್ತಿರಲ್ವಾ, ಅವರೇ ಇದಕ್ಕೆ ಸಂಬಂಧಿಸಿದ ಎಲ್ಲ ಡೀಟೇಲ್ಸ್ ಅನ್ನು ಮಿಷನ್ ಅನ್ನು ತಗೊಳ್ಳುವಾಗ ಹೇಳ್ತಾರೆ। ಹಾಗೇನೆ ಫ್ರೆಂಡ್ಸ್, ಅವರೇ ಬಂದು ಸೆಟ್ ಮಾಡಿ ಕೊಡ್ತಾರೆ, ಎ ಟು ಝೆಡ್ ನಿಮ್ಗೆ ಹೇಳ್ತಾರೆ। ಸ್ಕಿಲ್ಡ್ ಲೇಬರ್ಸ್ ಅನ್ನ ನೀವು ಇಬ್ಬರನ್ನ ಅರೇಂಜ್ ಮಾಡೋದಿಕ್ಕೆ ಅವರ ಹತ್ರ ಬಿಫೋರ್ ಮಾತನಾಡ್ಕೊಂಡ್ರೆ ಸರಿಯಾಗುತ್ತೆ, ಯಾಕಂದ್ರೆ ಇದರ ಬಗ್ಗೆ ಅರ್ಥ ಆಗೋದಿಕ್ಕೆ ಸ್ಕಿಲ್ಡ್ ಲೇಬರ್ ಅವರ ಕಡೆಯವರೇ ಅಂದ್ರೆ ನಾರ್ತ್ ಇಂಡಿಯಾದವರನ್ನ ಸಪ್ಲೈ ಮಾಡಿದ್ರೆ ನಾವು ಫುಡ್ ಅಂಡ್ ಅಕಾಮಡೇಷನ್ ಪ್ಲಸ್ ಸ್ಯಾಲ್ರಿನ ಚೆನ್ನಾಗಿ ಕೊಡ್ಬೋದು। ಸೊ ನೆಕ್ಸ್ಟ್ ನಿಮ್ಮಲ್ಲಿ ಸ್ವಲ್ಪ ಜನಕ್ಕೆ 12-13 ಲಕ್ಷಕ್ಕೆ ಅಡ್ಜಸ್ಟ್ ಆಗದೇ ಇದ್ದಾಗ ನಾನು ಹೇಳೋದು ಏನು ಅಂದ್ರೆ, ಅವಾಗ ಇಬ್ಬರು ಪಾರ್ಟ್ನರ್ಶಿಪ್ ನಲ್ಲಿ 5-6 ಲಕ್ಷದಲ್ಲಿ ಒಬ್ಬರು 5 ಲಕ್ಷ ಇಟ್ಕೊಂಡು ಇನ್ನೊಬ್ಬರು 6 ಲಕ್ಷವನ್ನು ಇಟ್ಕೊಂಡು ಇಬ್ಬರು ಸೇರಿ ಬಿಸ್ನೆಸ್ ನ ಮಾಡ್ಬೋದು। ಒಬ್ಬರು ಪ್ರೊಡಕ್ಷನ್ ಹತ್ರ, ಮ್ಯಾನುಫ್ಯಾಕ್ಚರ್ ಯೂನಿಟ್ ಹತ್ರ, ಮತ್ತೆ ಇನ್ನೊಬ್ರು ಮಾರ್ಕೆಟಿಂಗ್ ಗೆ ಸಂಬಂಧಿಸಿದಂತೆ ನೋಡ್ಬೋದು। ಇದನ್ನ ಹೇಗೆ ಮಾರ್ಕೆಟಿಂಗ್ ಮಾಡೋದು ಅಂದ್ರೆ, ಮಾರ್ಕೆಟಿಂಗ್ ಟೀಮ್ ನ ಇಟ್ಕೊಂಡು ಮಾರ್ಕೆಟಿಂಗ್ ಗೆ ಒಳ್ಳೆ ನೇಮ್ ಇಟ್ಕೊಂಡು ಬಿಸ್ನೆಸ್ ನ ಮಾಡ್ಬೋದು। ಯಾರನ್ನ ಮಾರ್ಕೆಟಿಂಗ್ ಗೆ ಇಟ್ಕೊಳ್ಳೋದು ಅಂದ್ರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋರನ್ನ ಇಟ್ಕೊಂಡ್ರೆ ಸರಿಯಾಗುತ್ತೆ, ಅವರು ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ತಾರೆ। ಸೊ ಫ್ರೆಂಡ್ಸ್, ಒಳ್ಳೆ ಆದಾಯ ಬರುವ ಬಿಸ್ನೆಸ್ ಇದು। ಸೊ ಫ್ರೆಂಡ್ಸ್, ನೀವು ಇನ್ನೂ ಇದನ್ನು ಬೇರೆ ರೀತಿಯಲ್ಲಿ ಹೇಗೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋದಾದ್ರೆ, ನೀವು ನಿಮ್ಮದೇ ಆದ ವೆಬ್ಸೈಟ್ ಮಾಡಿ SEO ಮಾಡ್ಕೊಂಡು ಗೂಗಲ್ ನಲ್ಲಿ ಬರೋ ತರ ಮಾಡ್ಕೊಂಡು ಡಿಜಿಟಲ್ ಮಾರ್ಕೆಟಿಂಗ್ ನ ಮಾಡ್ಬೋದು। ಓಕೆ ಫ್ರೆಂಡ್ಸ್, ಬಿಸ್ನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ ಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಪೇಜ್ ಗೆ ಜಾಯಿನ್ ಆಗಿ ಬಿಸ್ನೆಸ್ ಅಪ್ಡೇಟ್ಸ್ ಗಳನ್ನು ಪ್ರತಿದಿನ ಪಡೆಯಿರಿ। ಓಕೆ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ನೀವು ಇದೇ ಮೊದಲೇ ಸರಿ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ। ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು।